ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯ್ತು, ಕೈ ಸರ್ಜರಿ ಆಯ್ತು, ಕಾಲು ಸರ್ಜರಿ ಸುಟ್ಟು ಫುಲ್ ಇದು ಆಗಿತ್ತು. ಒಂದ್ ನಾಲ್ಕೈದು ಕಡೆ ಕೇಳಿದ್ರೆ ಹಿಂಗ್ ಹೋಗಿ ಅಂತ ಸರ್ಜರಿ ಮಾಡ್ಲಿಕ್ಕಾಗಿತ್ತು, ಬೆಡ್ ರೀಡ್ ಆಗಿದ್ದ. ಆದ್ರಿಂದ ಇಲ್ಲಿ ಬಂದು ಹರಕೆ ಕಟ್ಕೊಂಡು ನಾನು 5 ವಾರ ಕುಂಬಳಕ್ಕೆ ದೀಪ ಹಚ್ಚಿದೆ. ಒಂದು ತಿಂಗಳಲ್ಲಿ ಸರಿ ಹೋದ. ಎಲ್ಲರೂ ಎಷ್ಟು ಬೇಗ ವಾಸಿ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಅದ್ ನೋಡಿದ್ರೆ 13-30 ಸ್ಟಿಚ್ಚು, ಕಾಲು ನೋಡೋಕ್ಕಾಗಲ್ಲ. 2 ದಿವಸ ನಮಗೆ ನೋಡು ಊಟ ಹೋಗಿರಲಿಲ್ಲ. ಅದರಿಂದ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಒಂದು ತಿಂಗಳಲ್ಲಿ ಅದು ಒಂಥರ ನೋಡಕ್ಕೆ ಸರಿ ಹೋಯ್ತು. ನಮಗೆ ಒಳ್ಳೇದಾಗ್ತಾ ಇದೆ. ಇವಾಗ ಕಾಲೇಜ್ಗೆ ಹೋಗ್ತಾ ನನ್ನ ಮಗ ಫುಲ್ ಎಲ್ಲ ವಾಸಿ ಆಗಿದೆ. ಇಲ್ಲಿ ಫಸ್ಟ್ ಟೈಮ್ ಬಂದ ತಕ್ಷಣ ನಮ್ಗೆ ಒಂಥರ ಒಂದು ಇನ್ನರ್ ಫೀಲಿಂಗ್ ಅಂದರೆ ಹೇಳ್ತಾರಲ್ಲ ಒಳಗಿಂದ ಒಂದು ಪಾಸಿಟಿವ್ ವೈಬ್ ಬಂತು. ಅಮ್ಮನ ಶಕ್ತಿ ಎಕ್ಸಲೆಂಟ್ ಗ್ರೇಟ್ ಟೆಂಪಲ್ ಒಂದು ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ಸರ್. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ತೆ ಸರ್, ನಾನು ನನ್ನ ಮಗನಿಗೋಸ್ಕರ ಹರಕೆ ಯಾರೋ ಹೇಳಿದ್ರು ನನಗೆ ಈ ಥರ ಹೋಗಿ ಪರಿಹಾರ ಆಗುತ್ತೆ ಅಂತ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು, ಕೈ ಸರ್ಜರಿ ಆಯಿತು, ಕಾಲು ಸರ್ಜರಿ ಸುಟ್ಟು ಫುಲ್ ಇದು ಆಗಿತ್ತು ಅವನಿಗೆ. ಒಂದು 4-5 ಕಡೆ ಕೇಳಿದ್ರೆ ಹಿಂಗೆ ಹೋಗಿ ಅಂತಂದರು. ಸರ್ಜರಿ ಮಾಡಲಿಕ್ಕಾಗಿತ್ತು, ಬೆಡ್ ರೀಡ್ ಆಗಿದ್ದ. ಆದ್ದರಿಂದ ಇಲ್ಲಿ ಬಂದು ಹರಕೆ ಕಟ್ಕೊಂಡು ನಾನು 5 ವಾರ ಕುಂಬಳಕ್ಕೆ ದೀಪ ಹಚ್ಚಿದೆ. ಒಂದು ತಿಂಗಳಲ್ಲಿ ಸರಿ ಹೋದ. ಎಲ್ಲರೂ ಎಷ್ಟು ಬೇಗ ವಾಸಿ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಅಂತ ಅದ್ ನೋಡಿದ್ರೆ 13-30 ಸ್ಟಿಚ್ಚು, ಕಾಲು ನೋಡೋಕ್ಕಾಗಲ್ಲ. 2 ದಿವಸ ನಮಗೆ ನೋಡು ಊಟ ಹೋಗಿರಲಿಲ್ಲ. ಅದರಿಂದ ಇಲ್ಲಿ ಬಂದು ಹರಕೆ ಕಟ್ಕೊಂಡ್ಮೇಲೆ ಒಂದು ತಿಂಗಳಲ್ಲಿ ಅದು ಒಂಥರ ನೋಡೋಕ್ಕೆ ಸರಿ ಹೋಯಿತು ನಮಗೆ. ಆಮೇಲೆ 5 ವಾರ ನಾನು ಮಾಡಿದೆ. ಇದು 2ನೇ ನನ್ನ ಹರಕೆ, ನನ್ನ ಮಕ್ಕಳಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ನಂಬಿ ಬನ್ನಿ ದೇವ್ರ ಹತ್ರ, ಕೈ ಬಿಡಲ್ಲ. ಅಮ್ಮ ಮನೆ ನಮ್ಮ ಯಜಮಾನರು ಅವರಿಗೆ 10 ವರ್ಷದಿಂದನೂ ಇದೆ. ಒಂದು ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ, ತಾಯಿ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದೀವಿ. ಒಳ್ಳೇದಾಗ್ತಾ ಇದೆ. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ, ನನ್ನ ಮಗ ಫುಲ್ ಎಲ್ಲ ವಾಸಿಯಾಗಿದೆ. ಮಂತ್ಲಿ ಚೆಕಪ್ಗೆ ಹೋಗ್ತಾ ಇದ್ದೀವಿ. ಇವಾಗ ಒಂದು ಮಟ್ಟಕ್ಕೆ ನೋಡೋಂಗಿದೆ ಕಾಲು. ಕರ್ಕೊಂಬಂದಿದ್ದೀನಿ, ಹರಕೆ ತೀರಿಸ್ಬೇಕು ತಾಯಿಗೆ. ನಮ್ಮ ಫ್ಯಾಮ್ಲಿ ಬಂದು ನಾನು ಅಮ್ಮನ ಹತ್ರ ಹರಕೆ ತೀರಿಸ್ತೀನಿ ಸರ್. ತುಂಬ ಖುಷಿ ಆಗ್ತದೆ. ಎಲ್ಲ ಅಕ್ಕಪಕ್ಕ ಹೇಳೋರು ನಿಮ್ಮ ಮಗನಿಗೆ ನೋಡೋಕ್ಕಾಗ. ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಬಂದು ಡ್ರೆಸ್ಸಿಂಗ್ ಕರ್ಕೊಂಡೋಗಿ, ವಾರದಲ್ಲಿ 2 ದಿವಸ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಆಂಬ್ಯುಲೆನ್ಸ್ ಕರ್ಕೊಂಡೋಗೋದು ಕರ್ಕೊಂಬರೋದು, ಮನೆಗೆ ಹೋಗ್ಬೇಕಾದ್ರೂ ಸ್ಟ್ರೆಚ್ಚರಲ್ಲಿ ಅಂಥವನಿಗೆ ತಾಯಿ ನಂಬಿ ಬಂದಿದ್ದೀನಿ, ಒಳ್ಳೇದು ಮಾಡಿದ್ದಾಳೆ. ಎಲ್ರಿಗೂ ಅಷ್ಟೇ ನಾನು ಹೇಳೋದು, ಬನ್ನಿ ನಿಮ್ಮ ನಿಮ್ಮ ನಂಬಿಕೆ ಅಮ್ಮನ ಪಾದಕ್ಕೆ ಹಾಕಿ. ನಾನು ಇಲ್ಲಿ ಒಂದು 12-13 ವಾರದಿಂದ ಬರ್ತಾ ಇದ್ದೀನಿ. ನನಗೆ ಹೆಲ್ತ್ ಪ್ರಾಬ್ಲಮ್ ತುಂಬ ಇತ್ತು, ಮತ್ತು ನನ್ನ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಇತ್ತು, ಮತ್ತು ಆರ್ಥಿಕ ಹಣಕಾಸಿನ ತೊಂದರೆ ಭಾಳ ಇತ್ತು. ಇಲ್ಲಿ ಬಂದ ಮೇಲೆ ಹಂತ ಹಂತವಾಗಿ ನನಗೆ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆರೋಗ್ಯ ಸುಧಾರಿಸಿದೆ. ಈ ಶಕ್ತಿಪೀಠ ನಮ್ಮ ಸ್ನೇಹಿತರಿಂದ ತಿಳ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ಖಂಡಿತವಾಗಿ ನಾನು ಒಳ್ಳೆತನ ಕಾಣ್ತಾ ಇದ್ದೀನಿ. ಇನ್ನೂ ಮುಂದೆ ಒಳ್ಳೆಯದಾಗುತ್ತೆ, ಇಲ್ಲಿ ಬರೋರು ಎಲ್ರಿಗೂ ಒಳ್ಳೆಯದಾಗಲಿ. ಹಾಂ, ಕಟ್ಟಿದ್ದೆ ಸ್ವಾಮಿ, ಇದು 2ನೇ ಹರಕೆ ಸ್ವಾಮಿ. 1ನೇ ಹರಕೆ ಕಟ್ಟಿದ್ದೆವು, ಅದು ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು ಸ್ವಾಮಿ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ಸುಮಾರು ತುಂಬಾ ತೊಂದರೆ ಆಗಿತ್ತು. ಈಗ ಅವನು ಚೆನ್ನಾಗಾಗಿ ಬುಲೆಟ್ ಗಾಡಿ ಓಡಿಸ್ತಾ ಇದ್ದಾನೆ. ಈಗ ತುಂಬ ಖುಷಿ ಆಗ್ತಾ ಇದೆ ಸರ್. ಬರುವಂಥ ಭಕ್ತರಿಗೆ ತಮ್ಮ ಏನಾದರೂ ತಮ್ಮ
ಕಷ್ಟ ಇದ್ದರೆ ಈ ನೋವಿದ್ದರೆ ಏನಾದರೂ ಆರ್ಥಿಕ ತೊಂದರೆ ಇದ್ದರೆ ಅಥವಾ ಶತ್ರು ಬಾಧೆ ಇದ್ದರೆ ಇಲ್ಲಿ ಬಂದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಖಂಡಿತವಾಗಿ ಆಗುತ್ತೆ ನಮಸ್ಕಾರ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ನಮ್ಮ ಸಮಸ್ಯೆ ಜಾಸ್ತಿ ಇತ್ತು ಫಸ್ಟ್ ಟೈಮ್ ಬಂದಾಗ ನಾನು ಯೂಟ್ಯೂಬ್ ಇಂದ ನೋಡಿದೆ ನೋಡ್ಕೊಂಡು ಬಂದು ಒಳ್ಳೆಯದಾಯಿತು ಬಂದ ತಕ್ಷಣ ನಮಗೆ ರಿಸಲ್ಟ್ ಚೆನ್ನಾಗಿ ಬಂತು 8 ವಾರ ಸಾಲು ಆಗ್ತಾ ಇತ್ತು ಒಂದೊಂದೇ ಸಾಲು ಆಗ್ತಿದೆ ನಮ್ಮ ಕಡೆರ ಒಂದು 15 ಜನ ಬಂದವರು ಇಲ್ಲಿ ಕಳಿಸಿದ್ದೀನಿ ನಾನೇ ಕಳಿಸಿದ್ದೀನಿ ಅವ್ರಿಗೂ ಒಳ್ಳೆಯದಾಗಿದೆ ಆರೋಗ್ಯ ಆಗಲಿ ದುಡ್ಡು ಕಾಸು ಮದುವೆ ಸಮಸ್ಯೆ ಎಲ್ಲಾನು ಚೆನ್ನಾಗಾಗಿದೆ ನಂದು ಹಣಕಾಸು ಸಮಸ್ಯೆ ಇತ್ತು ದುಡ್ಡು ಕಾಸು ಸಮಸ್ಯೆ ಇತ್ತು ಮನೆಯಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಎಲ್ಲ ಚೆನ್ನಾಗಾಗಿದೆ ಮನೆಯಲ್ಲಿ ನೆಮ್ಮದಿ ಸಿಕ್ಕಿದೆ ಚೆನ್ನಾಗಿದೆ ನಂಬ್ಕೊಂಡು ಬರ್ಬೋದು ಇಲ್ಲ ಒಮ್ಮೆ ಬರ್ತಾ ಇದ್ದೀನಿ ನಾನು 2 ವಾರ ಬಂದು 2 ತಿಂಗಳು ಬಂದಿದ್ದೀನಿ ಅಮಾವಾಸ್ಯೆಗೆ ದೀಪ ಚೆನ್ನಾಗಿದೆ ಕುಂಬಳಕಾಯಿ ದೀಪ ಅಂಟಿಸಿದ್ವಿ 3 ವಾರ ಅಂಟಿಸಿದ್ವಿ ಆಮೇಲೆ ನಿಂಬೆನ್ ದೀಪ ಅಂಟಿಸ್ತಾ ಇದ್ದೀನಿ ಇನ್ನು ನಾನು ಇನ್ನೂ ಮಾಡಬೇಕು ಅಂತಿದ್ದೀನಿ 11 ರೂಪಾಯಿ ಕಟ್ಟಿದ್ವಿ ನಮ್ಮ ಸಮಸ್ಯೆ ಎಲ್ಲ ಕೇಳ್ಕೊಂಡು ಕಟ್ಟಿದ್ವಿ ನಮ್ಗೆ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದೆ ನನಗೆ ಬರಬೇಕು ಅನಿಸುತ್ತೆ ನಾನು ವಾರ ವಾರ ಬರ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ಬನ್ನಿ ನಂಬಿಕೆಯಿಂದ ಬನ್ನಿ ಅಮ್ಮ ಕಾಪಾಡ್ತಾಳೆ ನನ್ನ ಹೆಸರು ಮಹೇಶ್ ಅಂತ ನಾನು ಬೆಂಗಳೂರಿಂದ ಬರ್ತಾ ಇರೋದು ಇದು ನಂದು 2ನೇ ಸಲ ಬರ್ತಾ ಇರೋದು ಆದರೆ ಈ ಅಮ್ಮನ ಪವಾಡ ವಿಷಯ ನಾನು ಬಹಳ ಕೇಳಿ ಹೆಮ್ಮೆ ಪಟ್ಟಿದ್ದೀನಿ ಆದರೆ ನನಗೆ ಬರಲಿ ಆಗ್ತಾ ಇರಲಿಲ್ಲ ಇವಾಗ ಏನೋ ಪ್ರಯತ್ನ ಮಾಡಿ ಕಷ್ಟದಿಂದ ಬಂದಿದ್ದೇವೆ ನಮ್ಮ ಕಷ್ಟಕಾಲ ಅಮ್ಮ ನಿರ್ವಹಿಸ್ತಾಳೆ ಅಂತ ನಮಗೊಂದು ವಿಶ್ವಾಸ ಇದೆ ಪವಾಡ ಬಹಳ ಕೇಳಿದ್ದೀನಿ ಎಷ್ಟೋ ಜನರು ಅಮ್ಮನ ಬಗ್ಗೆ ಜಾಸ್ತಿ ಏನು ಹೇಳಿದ್ದಾರೆ ಏನಂತ ಅವರವ್ರು ಏನೇನು ಗುರಿ ಕೈಗಳಿದೆಯೋ ಎಲ್ಲ ನಿರ್ವಹಿಸಿದ್ದಾರೆ ನಮ್ಮ ಅಂತ ಸೊ ನಾನು ಅದೇ ಉಪೇಕ್ಷದಿಂದ ಬಂದಿದ್ದೀನಿ ಡೆಫಿನೆಟ್ಟಾಗಿ ನಾನು ನಮ್ಮ ಇದರಿಂದ ಪ್ರೇ ಮಾಡ್ತೀನಿ ಅದು ನಮ್ಗೆ ಸಕ್ಸಸ್ ಆಗುತ್ತೆ ಅಂತ ಇಲ್ಲಿ ಫಸ್ಟ್ ಟೈಮ್ ಬಂದ ತಕ್ಷಣ ನಮ್ಗೆ ಒಂಥರ ಒಂದು ಇನ್ನರ್ ಫೀಲಿಂಗ್ ಅಂದರೆ ಹೇಳ್ತಾರಲ್ಲ ಒಳಗಿಂದ ಒಂದು ಪಾಸಿಟಿವ್ ವೈಬ್ ಬಂತು ಅಮ್ಮನ ಶಕ್ತಿ ಎಕ್ಸಲೆಂಟ್ ಈ ಸಲ ನಾನು ನನ್ನ ಮಿಸ್ಸಸನ್ನು ಕರ್ಕೊಂಡು ಬಂದಿದ್ದೀನಿ ಅವ್ರು ಲಾಸ್ಟ್ ಟೈಮ್ ಬಂದಿರಲಿಲ್ಲ ನಾನು ನನ್ನ ಸ್ನೇಹಿತರ ಜೊತೆ ಬಂದಿದ್ದೆ ಈ ಸಲ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಸೊ ಭಾಳ ಗ್ರೇಟ್ ಟೆಂಪಲ್ ಒಂದು ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ಸರ್ ಅದ್ರ ಬಗ್ಗೆ ಅವರು ಈ ದೇವಸ್ಥಾನದಿಂದ ಬರೋದು ನಾನು 2 ವರ್ಷ ಆಯಿತು ಆವಾಗನೂ ವಾರಕ್ಕೆ 2 ಸತಿ ಬರೋದು ನಮ್ಮ ಪಕ್ಕದಲ್ಲಿ ಇರೋದು ನಾನು ಊರಲ್ಲ ಅಸ್ಸಾಮಿಂದ ಬಂದಿದ್ದೀನಿ ಇಲ್ಲೇ ಕೆಲಸ ಮಾಡೋದು ಮತ್ತು ದೇವಸ್ಥಾನ ನನಗೆ ಮೊದಲು ಗೊತ್ತಿಲ್ಲ ಅಂತ ಆವಾಗನೂ ನಾನು ಇಷ್ಟ ಅಂತ ಬರ್ತಾಯಿದ್ದೀನಿ ಇಲ್ಲೇ ಮತ್ತು ಅವರು ದೇವರು ಮತ್ತು ಅವರು ಪೂಜಾರಿ ಎಲ್ಲರೂ ಇದೆ ಅವರು ತುಂಬ ಖುಷಿ ನನ್ನ ಜೊತೆಗೆ ಪ್ರೀತಿ ಇದೆ ಮತ್ತು ದೇವ್ರ ಜೊತೆಗೆ ನಾನು ಈ 2 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲೇ ಬರ್ತು ಆದಮೇಲೆ ಅವರು ನನ್ನ ಮಗು ಅವರು ದೊಡ್ಡ ಮಗು ಇದೆ ಅವರು 2 ವರ್ಷದಿಂದ ಜ್ವರನೇ ಬಂದಿಲ್ಲ 2 ವರ್ಷ ಆಯಿತು ಜ್ವರ ಬಂದಿಲ್ಲ ಸ್ವಲ್ಪನೂ ಯಾಕಂದರೆ ಒಂದೇ ಸರಿ ಬಂದಿದ್ದೀನಿ ನೀವು ಜ್ವರ ಬಂದಿದ್ದೀರ ಜಾಸ್ತಿ ಆವಾಗ ಪೂಜಾರಿ ಏನೋ ಮಂತ್ರ ಹಾಸ್ಕಿದೆ ಅವ್ರಿಗೆ ಆವಾಗ ಹಿಂದೆ ಈಗಂತ ಜ್ವರ ಏನೋ ಬಂದಿಲ್ಲ ಅವರು ದೇವ್ರ ಕೃಪೆ ಏನೋ ಮರೆದಿರೆ ಅವರು ಅಷ್ಟೆ ಅವರು ಚಿಕ್ಕೂರನ್ನ ಕರ್ಕೊಬಂದಿದ್ದೀನಿ ಈಗ ಅವರು ಮಂದೆಯಿಂದ ಜ್ವರ ಇದೆ 3-4 ದಿವಸ ಆಯಿತು ಜ್ವರ ಈಗ ಸ್ವಲ್ಪನೂ ಇಲ್ಲ ನಿನ್ನೆ ಬಂದಿದ್ದೀನಿ ನಿನ್ನೆ ಬಂದು ಎಲ್ಲ ಕರ್ಕೊಂಡು ಮತ್ತು 3 ದಿವಸ ಆಯಿತು ಮೊದಲು ಬಂದಿದ್ದೀನಿ ಆಮೇಲೆ ದೇವ್ರು ತೋರಿಸ್ಕೊಂಡು ಹೋಗಿದ್ದೀನಿ ಆವಾಗ ನನ್ನಿಂದೇ ಕ್ಲಿಯರ್ ಆಗಿಬಿಟ್ಟು ಈಗ ಅದೇ ಸ್ವಲ್ಪ ಖುಷಿ ಇದೆ ನಾನು ಪೂಜೆ ನಾನು ಮಾಡಲ್ಲ ಏನು ಮತ್ತು ಸ್ವಲ್ಪ ಬೇರೆ ಥರ ನಾನು ಇರೋದು ನನ್ನ ಕೆಲಸ ಮೇಲೆ ಡಿಪೆಂಡ್ ಅಲ್ಲ ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಆಗುತ್ತೆ ಮೇಲೆ ಮತ್ತು ಅವರು ಮಗು ಚಿಕ್ಕ ಮಗು ಅಂತೇನೋ ಗೊತ್ತಿಲ್ಲ ಇವನು ಏನಿದೆ ಏನಾಗುತ್ತೆ ದೇವರು ಅವ್ರು ಕೊಡೋದು ಅದಕ್ಕೆ ನಾನು ದೇವಸ್ಥಾನ ಬಂದೆ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಅವ್ರ ಖುಷಿಯಲ್ಲಿ ಇದೆ ಈಗ ಮತ್ತು ಅವರು ಪ್ರೂವ್ ಇದೆ 2 ಪರ್ಸೆಂಟ್ ಜ್ವರ ಬಂದಿಲ್ಲ ನನ್ನ ಮಗಂದು ಇಲ್ಲ ಏನು ತೊಂದರೆ ಇಲ್ಲ ಅವರು ಆಮೇಲೆ ಎಲ್ಲ ಮಂತ್ರ ಹಾಸ್ಕಿದ್ರೆ ಅವರು ತಾತ ಪೂಜಾರಿ ಅವರು ಆಮೇಲೆ ಏನೂ ಇಲ್ಲ ಈಗ 2 ವರ್ಷ ಹಿಂದೆ ಅದೇ ಅವ್ರು ನೋಡ್ತಾ ಇದ್ದೀವಿ ಅವನಿಗೆ ಅದೇ ಖುಷಿ ಒಂದು ಅದೇ ಎಲ್ಲರೂ ಬರಬೇಕಾ ಇಲ್ಲೇ ಪೂಜೆ ಮಾಡಬೇಕು ದೇವ್ರ ಮೇಲೆ ಇಚ್ಛೆ ಇರಬೇಕು ಫಸ್ಟು
ಇಷ್ಟ ಇಲ್ಲ ಅಂತ ನನಗೆ ಬೇಕು ನನಗೆ ಬೇಕಂತೆ ನನಗೆ ಎಲ್ಲ ಕೊಡಂತೆ ಆಗಲ್ಲ ಇಷ್ಟ ಇರಬೇಕು ಫಸ್ಟ್ ಪ್ರೀತಿ ಇರಬೇಕು ಮನುಷ್ಯ ಹತ್ರ ದೇವ ಎಲ್ಲ ಚೆನ್ನಾಗಿ ಮಾಡ್ತೀರ ಆದಮೇಲೆ ಖುಷಿ ನಮ್ಗೆ ತುಂಬ ಖುಷಿ ನಮ್ಮ ದೇವಸ್ಥಾನ ಯಾವುದನ್ನು ದೇವಸ್ಥಾನ ಬಿಡಿ ನಮ್ಗೆ ಖುಷಿ ಇರುತ್ತೆ ಫಸ್ಟ್ ಮನುಷ್ಯ ಹುಡುಗರಂದೆ ಫುಲ್ ಖುಷಿಯಲ್ಲಿ ಇರ್ಬೇಕು ಅದು ಕ್ಲೀನ್ ಇರ್ಬೇಕು ಹಟ್ ಕ್ಲೀನ್ ಇರ್ಬೇಕು ಆವಾಗ ದೇವರೆಲ್ಲ ಕರೆ ಮಾರೋದು ಸೆರಕ್ ಮಾರೋದು ನನ್ನ ಹೆಸರು ಚಂದ್ರಕಲಾ ಅಂತ ನಮ್ಮನೆಯಲ್ಲಿ ಕೆಲಸದ ಪ್ರಾಬ್ಲಮ್ ತುಂಬ ಇತ್ತು ನಮ್ಮೂರು ಕಾಮಾಕ್ಷಿಪಳ್ಯ ನಮ್ಮನೆಯವರಿಗೆ ಕೆಲಸನೇ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಕೆಲಸ ಎಲ್ಲ ಬರ್ತೈತೆ ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇತ್ತು ಇವಾಗ ಏನು ತೊಂದರೆ ಇಲ್ಲ ಚೆನ್ನಾಗಿ 5 ವಾರ ಬರಬೇಕಿತ್ತು ಬಂದಿದ್ದೀವಿ ಕೆಲಸ ಎಲ್ಲ ಆಗಿದೆ ನಮ್ಮ ಅನ್ಕೊಂಡಂಗೆ ಇವಾಗ ಇವಾಗ ಅಮಾವಾಸ್ಯೆ ಅಂತ ಬಂದಿದ್ದೀವಿ ಕಿರಿಕಿರಿ ಇತ್ತು ಪರವಾಗಿಲ್ಲ ಇವಾಗ ಕಮ್ಮಿ ಆಗ್ತೈತೆ ದೀಪ ಎಲ್ಲ ಹಚ್ಚಿದ್ದೀವಿ 3 ವಾರ ಕುಂಬಳಕಾಯಿ ಆರತಿ ಹಚ್ಚಿದ್ವಿ 1 ವಾರ ನಿಂಬೆಹಣ್ಣು ಆರತಿ ಇನ್ನೊಂದು ವಾರ ಬೆಲ್ಲದ ಆರತಿ ಹಚ್ಚಿದ್ವಿ ಇವಾಗೂ ನಿಂಬೆಹಣ್ಣು ಆರತಿ ಮಾಡಿದ್ವಿ ಅಮಾವಾಸ್ಯೆ ಅಂತ ತುಂಬಾ ಖುಷಿ ಆಗ್ತೈತೆ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ